ಅಂದರೆ ಇದು ಯಾವಾಗಲೂ ನನ್ನ ಫಸ್ಟ್ ಸಾಂಗ್ ಆ್ಯಂಡ್ ಎಷ್ಟು ಲಕ್ಕಿ ಸಾಂಗ್ ಅಂತ. ಸೊ ತುಂಬ ವಿಶೇಷವಾದಂಥ ಹಾಡು ನನಗೆ ನೋಡಿ. ಸ್ಪೆಷಲ್ ಅಂದರೆ ಆ ಹಾಡೇ ಬಂದಿದೆ ಫಸ್ಟು. ಚಂದ ಚಂದ ನನ್ನ ಹೆಂಡತಿ ಬಗ್ಗೆ, ಫಸ್ಟು ನಾನು ರವಿ ಬಸ್ರೋ ಜೊತೆ ವರ್ಕ್ ಮಾಡ್ತಾ ಇದ್ದೆ ನಾನು. ಅವಾಗ ನನಗೆ ಸಾಂಗ್ ಫಸ್ಟ್ ಹೋಗಿದ್ದೆ ಸಾಂಗ್ ಬರಿಬೇಕು ಅಂತ ಅವ್ರ ಹತ್ರ. ಸೊ ಎಲ್ಲೂ ಟೈಮ್ ಕೂಡ ಬಂದಿರಲಿಲ್ಲ, ಅಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಖಂಡಿತವಾಗ್ಲೂ ಇತ್ತು ಅವ್ರಿಗೆ. ಇದು ಒಂದು ಹೆಂಗೆ ಅಂದರೆ ನಾವು ಒಂದು ಸಿಂಗಲ್ ಆಲ್ಬಮ್ಗಳನ್ನು ಮಾಡ್ತಾ ಇದ್ವಿ ಕುಂದಾಪು ಕನ್ನಡ ಲ್ಯಾಂಗ್ವೇಜಲ್ಲಿ. ಆವಾಗ ಅವರು ನಾನು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ, ಆಫೀಸಲ್ಲಿ ವರ್ಕ್ ಮಾಡ್ತಾ ನಾನು ಕ್ಯಾಬಲ್ಲಿ ಬರ್ತಾಯಿದ್ದೆ ಸಂಜೆ. ಆವಾಗ ಅವರು ಒಂದು ಹಿಂಗೆ ಸಿಂಗಲ್ ಆಲ್ಬಮ್ಗೆ ಬರೆದುಕೊಡಿ, ಒಂದು ಟಾಪಿಕ್ ಕೊಟ್ಟಿದ್ರು ಅವ್ರು ನನಗೆ, ಗಂಡ ಹೆಂಡ್ತಿಯನ್ನು ಹೋಗ್ಲೋ ಥರ ಒಂದು ಬರೀರಿ ಅಂತ. ಸೊ ನಾನು ಆಫೀಸ್ ಕ್ಯಾಬಲ್ಲೇ ಒಂದು ಕಾಲು ಗಂಟೆಯಲ್ಲಿ ಒಂದು ಪಲ್ಲವಿ ಸುಮ್ಮನೆ ನನಗೆ ಏನು ಬಂತು ಅದನ್ನು ಬರೆದು ಕಳಿಸಿದ್ದೆ. ಅದು ಬರೆದು ಕಳಿಸಿದ್ದನ್ನು ಅವರು ರಪ್ಪ ಅಂತ ಚೆನ್ನಾಗಿದೆ ಟ್ಯೂನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಅದು ನಂಗೆ ತುಂಬ ಖುಷಿ, ಯಾಕಂದರೆ ಅಲ್ಲಿ ತನಕ ನಾವು ಯಾವ್ದು ಲಿರಿಕ್ಸ್ ಚೆನ್ನಾಗಿದೆ ಅಂತಲೇ ಹೇಳಿರಲಿಲ್ಲ, ಸುಮ್ಮನೆ ನೋಡೋರು ಸುಮ್ಮನೆ ಇರೋರು. ಸೊ ಅದು ಏನಾಯಿತು, ನಾವು ಯೂಟ್ಯೂಬ್ಗೆ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿದಾಗ ನನಗೇನೋ ಒಂದು ದೊಡ್ಡ ಸಂಭ್ರಮ, ಫಸ್ಟ್ ಟೈಮ್ ನನ್ನೊಂದು ಹಾಡು ಬರ್ತಿದೆ ಆಚೆ ಅಂತ. ಅದು ಆಮೇಲೆ ಯೂಟ್ಯೂಬಿಂದ ರಿಮೂವ್ ಮಾಡಿದ್ರು, ಬೇಜಾರಾಯಿತು. ಯೂಟ್ಯೂಬಿಂದ ರಿಮೂವ್ ಮಾಡಿ ಆಮೇಲೆ ಹರ್ಷ ಸರ್ ಯೂಸ್ ಮಾಡ್ಕೋತಿದ್ದಾರೆ ಅಂತ ಗೊತ್ತಾಯಿತು. ಸೊ ಇದು ಚಂದ ಚಂದ ಹೆಂಡತಿ ಹುಟ್ಟಿದ ಒಂದು ಸಂದರ್ಭ. ಈಗ ಚಂದ ಚಂದ ನನ್ನ ಹೆಂಡತಿ ಫಸ್ಟ್ ಬರೆದಿದ್ದ ಪದನೇನಾ ಅಥವಾ ಅದಕ್ಕೇನಾದರೂ ಬೇರೆ ಮುಂಚೆ ಟ್ರೈ ಮಾಡಿದ್ರಾ ಬೇರೆ ಪದಗಳು? ಇಲ್ಲ, ಪಲ್ಲವಿ ಏನಿದೆ ಚಂದ ಚಂದನ ಅಂತ ಅದೇ ಸೇಮ್ ಇದೆ. ಬಟ್ ನಾವೇನು ಮಾಡಿದ್ವಿ, ತುಂಬ ಕೋರ್ ಕುಂದಾಪುರ ಕನ್ನಡ ಡೈಲೆಕ್ಟ್ ಟ್ರೈ ಮಾಡಿದ್ವಿ ಫಸ್ಟು. ಅದನ್ನು ಸ್ವಲ್ಪ ಪಾಲಿಶ್ ಮಾಡಿದ್ವಿ, ಅಂದರೆ ನಾರ್ಮಲ್ ಆಡಿಯನ್ಸ್ಗೂ ಕೂಡ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಲ್ಲಿ ಸ್ವಲ್ಪ ಪಾಲಿಶ್ ಮಾಡಿದ್ವಿ ನಾವು ಅದನ್ನ.